ವೀಕ್ಷಕರೇ 4 ಟಿವಿ ಹಾಗೂ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ಇಂದು ದಿನಾಂಕ 8/10/21 ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್, ಬಬಲೇಶ್ವರ್ ಶಾಸಕರಾದ ಎಂ ಪಿ ಪಾಟೀಲ್, ಇಂಡಿಯಾ ಶಾಸಕರಾದ ಯಶವಂತ ರಾಯ್ಗೌಡ ಪಾಟೀಲ್ ಇವರು ಎಲ್ಲರನ್ನು ಒಳಗೊಂಡು ದಿವಂಗತ ಸಿಂದಗಿಯ ಶಾಸಕರಾದ ಮನುಗುಳಿ ರವರ ಮಗಾದ ಅಶೋಕ್ ಮನುಗುಳಿರವರು ಸಿಂದಗಿಯಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ತನ್ನ ನಾಮಪತ್ರವನ್ನು ಸಲ್ಲಿಸಿದರು. ಇದು ಇಂಡಿಯಿಂದ ಎಂಎನ್ ದಾಫರ್ ಅವರ ವರದಿ. Yeah.